ನಮಸ್ಕಾರ ವೀಕ್ಷಕರೆ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಸಕಾಲದಲ್ಲಿ ಸಾಲವನ್ನ ಮರುಪಾವತಿಸಿ. ಪ್ರಸ್ತುತ ಸಾಲಿನಲ್ಲಿ ಪರಮೇಶ್ವರಿ ಮಹಿಳಾ ಸಹಕಾರಿ ಸಂಘಕ್ಕೆ ರೂಪಾಯಿ 12 ಲಕ್ಷ ರೂಪಾಯಿ ಲಾಭವಾಗಿದ್ದು, ಸಂಘದ ಸದಸ್ಯರಿಗೆ ಶೇಕಡ 10ರಷ್ಟು ಲಾಭಾಂಶವನ್ನ ವಿತರಣೆ ಮಾಡಲಾಗುವುದು ಅಂತ ಸಂಘದ ಅಧ್ಯಕ್ಷೆ ಮಾಲಾ ಬಾವಲತಿ ಅವರು ತಿಳಿಸಿದ್ರು. ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು. ಸಾಲವನ್ನ ಪಡೆದುಕೊಂಡ ಸಂಘದ ಗ್ರಾಹಕರು ಸರಿಯಾದ ಸಮಯಕ್ಕೆ ಸಾಲವನ್ನ ಮರುಪಾವತಿಸಿದ್ರೆ ಸಂಘಕ್ಕೆ ಅನುಕೂಲವಾಗುತ್ತದೆ. ಸಂಘದ ಅಭಿವೃದ್ಧಿಯಲ್ಲಿ ಸದಸ್ಯರ ಪಾತ್ರ ಮುಖ್ಯವಾಗಿದೆ. ಮಹಿಳೆಯರೇ ಇಂದು ಸಹಕಾರಿ ಸಂಘವನ್ನು ನಡೆಸುತ್ತಿರುವುದು ಬೇರೆಯವರಿಗೆ ಮಾದರಿಯಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಮಹಿಳೆಯರು ಸಂಘದ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಅಂತ ಮಾಲಾ ಬಾವಲತಿ ಅವರು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಸಂಘದ ಉತ್ತಮ ಗ್ರಾಹಕರನ್ನ ಮತ್ತು ಬಾಗಲಕೋಟೆಯ ಬಸವೇಶ್ವರ ವಿಜ್ಞಾನ ಕಾಲೇಜಿಗೆ ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗದಲ್ಲಿ ಬಂಗಾರ ಪದಕ ಪಡೆದ ಪಾರ್ವತಿ ಬೆಳಗಲಿ ಅವರನ್ನ ಸನ್ಮಾನಿಸಲಾಯಿತು. ಧಾರವಾಡದ ಗೀತಾ ಯಡಹಳ್ಳಿ ಪ್ರಶಾಂತ ದಬಾಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಸಮಾರಂಭದ ವೇದಿಕೆಯ ಮೇಲೆ ನಂದಾ ಕೊಕಟ್ನೂರ್, ಸುಶೀಲಾ ಬಿಳಗಿ, ಶೋಭಾ ಬಾವಲತಿ, ಶ್ರೀದೇವಿ ಬಾವಲತಿ, ವಾಣಿಶ್ರೀ ಹೋಲಿ, ಮಾಲತಿ ದೇವಿ ಕರಲಟ್ಟಿ, ಸೋಮಶೇಖರ ಗೊಂಬಿ, ರಾಜು ಅಂಬ್ಲಿ, ಕಾಶಿನಾಥ್ ಒಡೆಯರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಶಶಿಕಲಾ ಜಿಗಜಿನಿಯವರು ಸ್ವಾಗತಿಸಿದ್ರು. ಪೂಜಾ ವಿಜಯಪುರವರು ಮತ್ತು ಸುನಂದಾ ಬಡೇಮಿ ನಿರೂಪಣೆ ಮಾಡಿದ್ರು. ದ್ರಾಕ್ಷಾಯಣಿ ದಬಾಡಿಯವರು ವಂದಿಸಿದ್ರು. ಅಶ್ವಿನಿ ಪಿಟಗಿ, ಪೂರ್ಣಿಮಾ ಮಳೆಗಾವಿ, ಮಂಜುಳಾ ರೇವತಿ ಕಾಡದೇವರ್, ರಾಣಿ ಡುಮಣ್ಣವರ್, ವಿಮಲಾ ದಬಾಡಿ, ವಿಷ್ಣು ಭಟ್ಟಡ್, ಈರಣ್ಣ ಜಿಗಜಿನ್ನಿ, ವರ್ಷಾ ಕಾಡದೇವರ್ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ.